Hi friends, in this video let us see today first sem Bcom Kannada grammar. Like Kannada grammar nimge yavade questions kelthare examination alandu kelagina patyavannu murane ondu bhagakke samsheshisi bareri sukta shishike nidiri. Like idu ond paragraph agirutte, ond paragraph kottidare idna neevu 6 to 7 lines ke reduce maadi bardi ond title kodbekagutte. Iduk bandu ಅರಣ್ಯಗಳ ಸಂರಕ್ಷಣೆ ಅಂತ ನೀವು ಒಂದು ಟೈಟಲ್ ಕೊಡ್ಬೋದು ಇದಕ್ಕೆ. ಈ ಥರ ಒಂದು ಗ್ರಾಮರ್ ಪಾರ್ಟ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಗ್ರಾಮರ್ ಪಾರ್ಟ್ ಬಂದು ಸಂಶಯಿಸಿದ ಬರಹದ ಆಧರಿಸಿ ಎರಡು ಪ್ರಶ್ನೆ ರೂಪಿಸಿ. ಲೈಕ್ ನಾನು ಆಗಲೇ ಹೇಳ್ದಂಗೆ ಈ ಪ್ಯಾರಾಗ್ರಾಫ್ಗೆ ರಿಲೇಟೆಡ್ ಒಂದು ಟೂ ಕ್ವಶನ್ಸ್ ಫ್ರೇಮ್ ಮಾಡಬೇಕಾಗುತ್ತೆ. ಓನ್ಲಿ ಕ್ವಶನ್ಸ್, ಆನ್ಸರ್ ಏನೂ ಇಲ್ಲ, ಓನ್ಲಿ ನೀವು ಕ್ವಶನ್ಸ್ ಫ್ರೇಮ್ ಮಾಡಬೇಕಾಗುತ್ತೆ. ಅದು ಟೂ ಮಾರ್ಕ್ಸಿಗೆ. ನೆಕ್ಸ್ಟ್ ಇವುಗಳ ಎರಡು ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ. ನಿಮಗೆ ಸ್ವಂತ ವಾಕ್ಯ ಕ್ವಶನ್ಸ್ ಕೇಳ್ತಾರೆ. ಪ್ರತಿಮೆ, ಕೀಳರಿಮೆ, ಜನಸಂಖ್ಯೆ, ಭರವಸೆ, ಇದರಲ್ಲಿ ಯಾವುದಾದ್ರೂ ಸಹ ಎರಡಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ರಾಷ್ಟ್ರೀಯ ಕ್ರೀಡೆಯಲ್ಲಿ ಭಾಗವಹಿಸಲು ಅನುಮತಿ ಕೋರಿ ನಿಮ್ಮ ಪ್ರಾಂಶುಪಾಲರಿಗೊಂದು ಪತ್ರ ಬರೀರಿ. ಲೈಕ್ ನಿಮ್ಮ ಪ್ರಾಂಶುಪಾಲರಿಗೆ ಒಂದು ಪತ್ರ ಬರೀಬೇಕಾಗತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪತ್ರ ಹೇಗೆ ಬರೆಯೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಗ್ರಾಮರ್ ಬಂದು ಇವುಗಳಲ್ಲಿ ನಾಲ್ಕು ಪದಗಳಿಗೆ ಅರ್ಥ ಬರೀರಿ. ನಾಲ್ಕು ಪದಗಳಿಗೆ ಅರ್ಥ ಬರೀಬೇಕಾಗತ್ತೆ. ಬೈಲ್ ಅಂದರೆ ನಿಯಮಾವಳಿ, ದತ್ತಾಂಶ ಅಂದರೆ ಸಂಗ್ರಹಿಸಿದ ಅಂಕಿಅಂಶ, ಪಂಚೇಂದ್ರಿಯ ಅಂದರೆ ಕಣ್ಣು, ಕಿವಿ, ಮೂಗು. ನೆಕ್ಸ್ಟ್ ಸರಕು, ವಸ್ತುಗಳು. ಚೀನಾದ ಬೌದ್ಧ ಪಂಥದ ಹೆಸರು, ಅಥವಾ ಜೈನ್ ಅಂದರೆ ಬೌದ್ಧದ ಗುರು ಆಗ್ತಾರೆ. ಮೌಂಡ್ಯ ಅಂದರೆ ಮೂಢನಂಬಿಕೆ. ಹುತಾತ್ಮ, ನಾಡಿನ. ಹುರುಳು, ಸಾರ, ಸತ್ವ. ಇದು ಪದಗಳ ಅರ್ಥ. ನೆಕ್ಸ್ಟ್ ಬಂದು ನಿಮಗೆ ಚೂಸಕರ ಆನ್ಸರ್ ಕೇಳ್ತಾರೆ ಕನ್ನಡದಲ್ಲಿ, ಲೆಸನ್ ರಿಲೇಟೆಡ್. ಭಾರತದ ರೈತರಿಗೆ ತಿಳಿದಿದ್ದ ಭತ್ತದ ತಳಿಗಳ ಸಂಖ್ಯೆ 10,000 ತಳಿ, 10,000 ತಳಿ ಆಗಿರುತ್ತೆ. ಭಾಷೆ ಎಂದರೆ ರಷ್ಯನ್ ಭಾಷೆಯಲ್ಲಿ ಜನ. ಟ್ಯಾಗೋ ಸ್ಥಾಪಿಸಿದ ಶಿಕ್ಷಣ ಸಂಸ್ಥೆ ಶಾಂತಿನಿಕೇತನ್. ಸ್ತ್ರೀಶಕ್ತಿಗೆ ಸೇರಲು ಹರ್ಯ ವಯಸ್ಸು 18. ಲಿಪಿಯಲ್ಲಿದ್ದ ಕನ್ನಡದ ಭಾಷೆ ಕೊಡುವ. ಇದು ನಿಮ್ಮ ಗ್ರಾಮರ್ ಪಾರ್ಟ್ ಆಗಿರುತ್ತೆ.